ಕನ್ನಡದ ಮೇರು ನಟ ಡಾಕ್ಟರ್ ರಾಜಕುಮಾರ್ ಅನ್ನ ಅಪಹರಿಸಿದ್ದು ಯಾರು ಅಂದ್ರೆ ವೀರಪ್ಪನ್ ಅಂತ ಎಲ್ಲರೂ ಹೇಳಿಬಿಡ್ತಾರೆ ವೀರಪ್ಪನ್ ಸತ್ತೋದ ಆದರೆ ರಾಜ್ ಅಪಹರಣ ಪ್ರಕರಣದಲ್ಲಿ ವೀರಪ್ಪನ್ ಜೊತೆಗಿದ್ದವರು ಜೈಲಲ್ಲಿದ್ದರು ಅವರೆಲ್ಲ ಇವತ್ತು ಆರೋಪ ಮುಕ್ತರಾಗಿದ್ದಾರೆ ಅವರೆಲ್ಲ ಖುಲಾಸೆಯಾಗಲು ಕಾರಣ ತಮಿಳುನಾಡು ಪೊಲೀಸರು ಹೇಗೆ ಇಲ್ಲಿ ನೋಡಿ ಹದಿನೆಂಟು ವರ್ಷಗಳ ನಂತರ ತಮಿಳುನಾಡಿನ ಕೋರ್ಟ್ ಡಾಕ್ಟರ್ ರಾಜ್ಕುಮಾರ್ ಅನ್ನ ಅಪಹರಿಸಿದ್ದವರನ್ನ ಖುಲಾಸೆಗೊಳಿಸಿದೆ ಎರಡು ಸಾವಿರನೇ ಇಸ್ವಿಯಲ್ಲಿ ದಂತಚೋರ ವೀರಪ್ಪನ್ ರಾಜ್ಕುಮಾರ್ ಅನ್ನ ಅಪಹರಿಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ತಮಿಳುನಾಡು ಸರ್ಕಾರದ ಸಹಕಾರದೊಂದಿಗೆ ಕರ್ನಾಟಕ ಸರ್ಕಾರ ಅಣ್ಣ ಅವರನ್ನ ವೀರಪ್ಪನಿಂದ ಬಿಡುಗಡೆ ಮಾಡಿಸಿಕೊಂಡು ಬಂದಿತ್ತು ನಂತರ ಅಣ್ಣ ಅವರು ಅಸು ನೀಗಿದ್ರು ವೀರಪ್ಪನ್ ಹತನಾದ ಜೊತೆಗೆ ರಾಜ್ ಅಪಹರಣ ಪ್ರಕರಣದ ಇನ್ನಿಬ್ರು ಆರೋಪಿಗಳು ಮೃತಪಟ್ಟಿದ್ದರು ಅಂತಿಮವಾಗಿ ಉಳಿದ ಒಂಬತ್ತು ಆರೋಪಿಗಳ ಪೈಕಿ ಐವರು ಜೈಲಲ್ಲಿದ್ದರು ಇವತ್ತು ತೀರ್ಪು ನೀಡಿರೋ ತಮಿಳುನಾಡಿನ ಈರೋಡ್ ನ್ಯಾಯಾಲಯ ಎಲ್ಲ ಒಂಬತ್ತು ಆರೋಪಿಗಳನ್ನ ಖುಲಾಸೆಗೊಳಿಸಿದೆ ಡಾಕ್ಟರ್ ರಾಜ್ ಬಿಡುಗಡೆ ನಂತರ ಪೊಲೀಸರು ವಿಚಾರಣೆ ನಡೆಸಿಲ್ಲ ಪ್ರಮುಖ ಸಾಕ್ಷಿ ಪಾರ್ವತಮ್ಮರನ್ನು ವಿಚಾರಣೆಗೆ ಒಳಪಡಿಸಲಿಲ್ಲ ಪೊಲೀಸರು ಆರೋಪಿಗಳ ವಿರುದ್ಧ ಸೂಕ್ತ ಸಾಕ್ಷ್ಯ ಸಂಗ್ರಹಿಸಿಲ್ಲ ಆರೋಪಿಗಳು ವೀರಪ್ಪನ್ ಸಹಚರರು ಅನ್ನೋದಕ್ಕೂ ಸಾಕ್ಷ್ಯ ಇಲ್ಲ ಒಂದು ಅಣು ಮಾತ್ರ ಸಾಕ್ಷ್ಯವನ್ನು ತನಿಖಾಧಿಕಾರಿಗಳು ಒದಗಿಸಿಲ್ಲ ಅಂತ ಕೋರ್ಟ್ ಹೇಳಿದೆ ಇದೇ ವೇಳೆ ಇತರೆ ಸಾಕ್ಷ್ಯಗಳನ್ನ ಹತ್ತು ತಿಂಗಳ ನಂತರ ಒದಗಿಸಲಾಗಿದ್ದು ಅಪರಾಧ ಸ್ಥಳದಲ್ಲಿ ಶಸ್ತ್ರಾಸ್ತ್ರ ಸೀಲ್ ಮಾಡಿಲ್ಲ ಆರೋಪಿಗಳ ಮನೆಯಲ್ಲಿ ಪೊಲೀಸರು ಹುಡುಕಾಟ ನಡೆಸಲಿಲ್ಲ ಶಸ್ತ್ರಾಸ್ತ್ರ ಅಥವಾ ಸಾಕ್ಷ್ಯ ಸಂಗ್ರಹಿಸಲು ಸರ್ಚ್ ಮಾಡಲಿಲ್ಲ ಇಷ್ಟೇ ಅಲ್ಲ ವೀರಪ್ಪನ್ ಹಣ ಕೇಳಿದ ಆಡಿಯೋ ಕ್ಯಾಸೆಟ್ನ ಕೂಡ ಕೋರ್ಟ್ಗೆ ಒದಗಿಸಿಲ್ಲ ಅಂತ ಕೋರ್ಟ್ ಹೇಳಿದೆ ಇದಿಷ್ಟೇ ಅಲ್ಲ ಪ್ರಕರಣದ ಸಾಕ್ಷಿಯಾಗಿ ರಾಜ್ ಕುಟುಂಬದಿಂದ ಯಾರೊಬ್ಬರು ಬರಲಿಲ್ಲ ಅಂತ ಕೋರ್ಟ್ ಹೇಳಿದೆ ರಾಜ್ಕುಮಾರ್ ಅಪಹರಣ ಸಂಬಂಧ ವೀರಪ್ಪನ್ ವಿರುದ್ಧ ಸಾಕ್ಷ್ಯ ನುಡಿಯಲು ಡಾಕ್ಟರ್ ರಾಜ್ ಕುಟುಂಬದ ಯಾರೊಬ್ಬರೂ ಬರಲಿಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಸಾಕ್ಷ್ಯ ಹೇಳಲು ಪಾರ್ವತಮ್ಮ ಅವರನ್ನ ಕೋರ್ಟ್ ಕರೆದಿತ್ತು ಆದರೆ ಈರೋಡ್ ಕೋರ್ಟ್ನ ಈ ಸೂಚನೆಗೆ ಮದ್ರಾಸ್ ಹೈಕೋರ್ಟ್ ಗರಂ ಆಗಿತ್ತು ಇನ್ನು ಆರೋಪಿಗಳನ್ನ ಗುರುತಿಸೋ ಪರೇಡ್ನಲ್ಲೂ ಕೂಡ ರಾಜ್ ದಂಪತಿ ಭಾಗಿಯಾಗಿರಲಿಲ್ಲ ಪಾರ್ವತಮ್ಮ ಕೂಡ ಅಪಹರಣದ ಬಗ್ಗೆ ಯಾವುದೇ ದೂರು ದಾಖಲಿಸಿರಲಿಲ್ಲ ಇಷ್ಟೇ ಅಲ್ಲ ರಾಜ್ ಜೊತೆ ಅಪಹರಣವಾಗಿದ್ದ ಮೂವರ ಸಂಬಂಧಿಕರೂ ದೂರನ್ನ ದಾಖಲಿಸಿರಲಿಲ್ಲ ಈ ಎಲ್ಲ ಅಂಶಗಳನ್ನು ಗಮನಿಸಿದ ಈರೋಡ್ ನ್ಯಾಯಾಲಯ ಪ್ರಕರಣದ ಒಂಬತ್ತು ಆರೋಪಿಗಳನ್ನು ಆರೋಪ ಮುಕ್ತಗೊಳಿಸಿದೆ ಪೊಲೀಸರು ಸಾಕ್ಷ್ಯ ಒದಗಿಸದೇ ಇರುವುದೇ ಆರೋಪಿಗಳ ಖುಲಾಸೆಗೆ ಕಾರಣವಾಗಿರೋದು ದುರಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ